ಸ್ವಚ್ಛ ಮತ್ತು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಒಕ್ಕಲಿಗ ಸಂಘ ಉಳಿಸುವಂತ ಕೆಲಸವನ್ನ ಈಗ 15 ವರ್ಷಗಳಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. 100 ಕೋಟಿ ಹಗರಣವನ್ನು ನಡೆದಿದೆ, ಅದನ್ನ ಅವರಿಗೆಲ್ಲ ಪನಿಷ್ಮೆಂಟ್ ಮಾಡಬೇಕು ಅಂದ್ರೆ ಈಗ ನಮ್ಮ ಒಕ್ಕಲಿಗ ಸಂಘದ ಮತದಾರರು ನನ್ನ ಪುನಃ ಆಯ್ಕೆ ಮಾಡಿದ್ರೆ ಸಾಧ್ಯ ಅಂತ ಹೇಳಿ ಪುನಃ ನಾನು ಚುನಾವಣೆಗೆ ನಿಂತಿದ್ದೇನೆ. ಕುಲ ಮತಗಳನ್ನು ಸಮಯಂದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು, ರಣ ಹುಲಿಯುವನು, ರಣ ಪಡೆಗಳಿಗೆ ಅಧಿಪತಿಯುವನು, ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ಒಕ್ಕಲಿಗರ ಸಂಘದ ಚುನಾವಣೆಗೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಪ್ರತಿಷ್ಠಿತ ಒಕ್ಕಲಿಗರ ಸಂಘದ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಅಭ್ಯರ್ಥಿಗಳು ನಾನಾ ಕಸರತ್ತನ್ನ ನಡೆಸುತ್ತಿದ್ದಾರೆ. ಈ ನಡುವೆ ನಾಮಪತ್ರ ಸಲ್ಲಿಕೆಯ ಕಾರ್ಯ ಚುರುಕುಗೊಂಡಿದ್ದು ಅನೇಕರು ನಾಮಪತ್ರಗಳನ್ನು ಸಲ್ಲಿಸುವ ಮೂಲಕ ಚುನಾವಣೆಯ ಪ್ರಚಾರಕ್ಕೆ ಧುಮುಕಿದ್ದಾರೆ. ಇವರಲ್ಲಿ ಯಾವ ತಂಡಕ್ಕೆ ಜಯ ಎಂಬುದನ್ನು ಮತದಾರರೇ ನಿರ್ಧರಿಸಬೇಕಿದೆ. ಅಂತಿಮ ಗೆಲುವು ಯಾರದ್ದು ಎಂಬುದನ್ನು ಕಾದು ನೋಡಬೇಕಾಗಿದೆ. ಒಕ್ಕಲಿಗ ಸಂಘದ ಸಂಸ್ಥಾ ಕಾರ್ಯದರ್ಶಿಗಳಾಗಿದ್ದಂಥವರು, ಅವ್ರ ನೆನಪಿಗೋಸ್ಕರ ಅವರ ತಂಡದಲ್ಲಿ ಆ ದೇವೇಗೌಡರ ನೇತೃತ್ವದಲ್ಲಿ ಸ್ವಚ್ಛ ಮತ್ತು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಒಕ್ಕಲಿಗ ಸಂಘ ಉಳಿಸುವಂಥ ಕೆಲಸವನ್ನು ಈಗ 15 ವರ್ಷಗಳಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನಮ್ಮ ಅಫಿಷಿಯಲ್ಸ್ ಈಗಾಗಲೇ 3,000 ಜನ ಇದ್ದಾರೆ, ಅವರೆಲ್ಲರೂ ಕೇಳಿ ನೋಡಿರಿ. ನಾಡಪ್ರಭು ಕೆಂಪೇಗೌಡರು ಇರ್ಬೋದು, ಕುವೆಂಪು ಅವರು ಇರ್ಬೋದು, ಸಂಸ್ಥಾಪಕರ ದಿನಾಚರಣೆ ಇರ್ಬೋದು, ಶತಮಾನೋತ್ಸವ ಇರ್ಬೋದು, ಕೆ ವಿ ಶಂಕರೇಗೌಡರ ಶತಮಾನೋತ್ಸವ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಪ್ರತಿಭಾ ಪುರಸ್ಕಾರ ಇರ್ಬೋದು, ಈ ಒಕ್ಕಲಿಗರ ಸಂಘಕ್ಕೆ ಜಮೀನು ತರೋದಿರ್ಬೋದು, ಕಲ್ಯಾಣ ಮಂಟಪ ಕಟ್ಟಿಸೋಕ್ಕೋಸ್ಕರ ಮೈಸೂರು ರೋಡ್ ಕೆಂಗೇರಿ ಹತ್ರ ಬಿಡಿಎಯಿಂದ 2.5 ರೂಪಾಯಿ ಜಮೀನು ತಂದಿದ್ದೆ. ಆ ಕೆಲಸ ಅದನ್ನೆಲ್ಲ ನೆನಗುದಿಗೆ ಬಿದ್ದುಬಿಡ್ತು. ಅದನ್ನು ಉಳಿಸುವಂಥ ಕೆಲಸಕ್ಕೋಸ್ಕರ ನಾನು ಶಾಸಕನಾಗಿ ಬೆಂಗಳೂರು ಪದವೀಧರ ಕ್ಷೇತ್ರದ ಶಾಸಕನಾಗಿದ್ದರೂ ಸಹ ಪುನಃ ಕಂಟೆಸ್ಟ್ ಮಾಡಿದ್ದೀನಿ. ಇಲ್ಲಿ ನಡೆದಂಥ ಹಗರಣಕ್ಕೆ ಎನ್ಕ್ವೈರಿ ನಡೆಸಿದ್ದೆ. 100 ಕೋಟಿ ಹಗರಣವನ್ನು ನಡೆದಿದೆ, ಅದನ್ನು ಅವರಿಗೆಲ್ಲ ಪನಿಷ್ಮೆಂಟ್ ಮಾಡಬೇಕು ಅಂದರೆ ಈಗ ನಮ್ಮ ಒಕ್ಕಲಿಗ ಸಂಘದ ಮತದಾರರು ನನ್ನ ಪುನಃ ಆಯ್ಕೆ ಮಾಡಿದ್ರೆ ಸಾಧ್ಯ ಅಂತ ಹೇಳಿ ನಾನು ಚುನಾವಣೆಗೆ ನಿಂತಿದ್ದೇನೆ. ಈ CNR ಇರ್ಬೋದು, ಸಂಘದ ನೌಕರರ ಸಂಘದ ಸಮಸ್ಯೆಗಳಿರ್ಬೋದು, 6ನೇ ವೇತನ ಆಯೋಗ ಇರ್ಬೋದು, ರೈತರ ಮಕ್ಕಳಿಗೆ KSIS ಕೋಚಿಂಗಲ್ಲಿ ಕೊಡಿಸುವಂಥದ್ದು, ಹಾಸ್ಟೆಲ್ ಸೀಟ್ ಕೊಡಿಸುವಂಥದ್ದು, ಈಗಾಗಲೇ ಅವ್ರನ್ನ ಸೆಲೆಕ್ಟ್ ಆದವ್ರನ್ನ ಒಂದು ಸನ್ಮಾನ ಮಾಡಿಸೋದು, ಹಿರಿಯವ್ರಿಗೆ ಕೊಡಿಸುವಂಥದ್ದು, ನಮ್ಮ ಸಂಸ್ಥೆ ಕಟ್ಟಿದಂಥ ಫೌಂಡರ್ಸ್ನ ನೆನೆಸುವಂಥ ಕೆಲಸವನ್ನು ಖಂಡಿತ ನಾನು ಇದನ್ನೆಲ್ಲ ನಮ್ಮ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಮತದಾರ ಬಾಂಧವರಿಗೆ ತಾವೆಲ್ಲ ತಿಳಿಸ್ಬೇಕು, ಸ್ವಚ್ಛ ದಕ್ಷ ಪ್ರಾಮಾಣಿಕರಿಗೆ ನೀವು ಮತ ನೀಡಬೇಕು. ನಾನು 3 ಟರ್ಮ್ ಗೆದ್ದಾಗಿಂದನೂ ರೂಲಿಂಗಲ್ಲಿ ಇರ್ಬೋದು, ಅಪೋಸಿಷನ್ ಇರ್ಬೋದು, ಅಪೋಸಿಷನ್ನ ಲೀಡರ್ ಆಗಿ ನಾನು ಮಾತಾಡ್ಕೊಂಡು ಬಂದಿದ್ದೀನಿ. ಅಧಿಕಾರದಲ್ಲಿದ್ದೀವಿ ಅಂತೇಳಿ ಅವ್ರ ಕಡೆ ಸೇರ್ಕೊಂಡಿಲ್ಲ. ಅವ್ರು ತಪ್ಪು ಮಾಡಿದಾಗ ಎಲ್ಲರೂ ಖಂಡಿಸುವಂಥ ಕೆಲಸ ಇರ್ಬೋದು. ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತು ನಮ್ಮ ಸಮಾಜದ ಮಂತ್ರಿಗಳು ಸೇರಿ ಒಂದು ಎನ್ಕ್ವೈರಿಯನ್ನು ಇಡಿಸಿದ್ದೋ, ಆ ಎನ್ಕ್ವೈರಿ ಸಹ ಕೋರ್ಟಲ್ಲಿ ಸ್ಟೇ ತಗೊಂಡಿದ್ರೆ ಪೆಂಡಿಂಗ್ ಆಗಿದೆ. ಅದನ್ನು ತಿರ್ಗಾ ಓಪನ್ ಮಾಡಿಸಿ ಅವ್ರು ಪನಿಷ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಯಾವ್ಯಾವ ಆಸ್ತಿ ಕಳ್ಕೊಂಡಿದ್ದೀವೋ ಅದನ್ನೆಲ್ಲ ಬರುವಂಥ ಮಾಡೋಕ್ಕೆ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲ ತಮ್ಮ ಮುಖಾಂತರ ದಯಮಾಡಿ ಆಶೀರ್ವಾದ ಮಾಡಬೇಕು, ಒಳ್ಳೆಯವರಿಗೆ ದಕ್ಷರಿಗೆ ಪ್ರಾಮಾಣಿಕರಿಗೆ ಆಶೀರ್ವಾದ ಮಾಡಬೇಕು ಅಂತ ತಾವು ನಿಮ್ಮ ಮುಖಾಂತರ ನಮ್ಮ ಒಕ್ಕಲಿಗರ ಅಜೀವ ಸದಸ್ಯರಿಗೆ ಮತ್ತಾರಿಗೆ ಮನವಿ ಮಾಡ್ತಾ ಇದ್ದೀವಿ.